प्रीतिय विद्यार्थी मित्र पुनर्वेदु संस्कार के स्वागत सुस्वागत फर्स्ट पीयूसी मत सेकेंड पीयूसी मिड टर्म मत आनुअल एग्जाम पत्र लेखन प्रबंध मत गादे बरी अति चेन्नागि बरद्रे चेन्नागि आंसर पेपर बरीतु अंतर्रे मार्क्स नाल्कु मार्क्स आ नाल्कु मार्क्स तगोबेकु अंतर्रे याव रीतियागि पत्र लेखन गादे प्रबंधवन्न बरीबेकु अन्नोदन्न नावु ई ओंदु वीडियोदल्लि तिळिसिकोड्तीवि अदक्किंत मुंचे ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನೆಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳನ್ನು ಮೊದಲಿಗರಾಗಿ ನೋಡಬೇಕು ಅಂತಂದ್ರೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಹಾಗೇನೆ ವಿದ್ಯಾರ್ಥಿ ಮಿತ್ರರೇ ಕನ್ನಡಕ್ಕೆ ಸಂಬಂಧಪಟ್ಟಂತ ಪಾಠಗಳು ನೋಟ್ಸ್ ಗಳ ವಿವರಣೆಗಳನ್ನು ಎಸ್ಎಸ್ಎಲ್ಸಿ ಇಂದ ಅಪ್ ಟು ಡಿಗ್ರಿ ವರೆಗೂ ಕೂಡ ಪಿಯುಸಿ ದನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ ನೀವು ಹೋಗಿ ನಮ್ಮ ಚಾನೆಲ್ ಗೆ ಭೇಟಿ ಕೊಟ್ಟು ನೋಡಬಹುದು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ವಿದ್ಯಾರ್ಥಿ ಮಿತ್ರರೇ ಅಂತ ಹೇಳ್ತಾ ಬನ್ನಿ ಈಗ ಈ ಒಂದು ವಿಡಿಯೋದಲ್ಲಿ ಗಾದೆಗಳು ಪ್ರಬಂಧ ಲೇಖನ ಪ್ರಬಂಧ ಮತ್ತೆ ಪತ್ರ ಲೇಖನವನ್ನ ನೋಡೋಣ ಈಗ ಪ್ರಥಮ ಪಿಯುಸಿಯಲ್ಲಿ ಮತ್ತು ಸೆಕೆಂಡ್ ಪಿಯುಸಿ ಮಿಡ್ ಟರ್ಮ್ ಮತ್ತೆ ಆನುವಲ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಪ್ರಬಂಧಗಳನ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿ ಮಿತ್ರರೇ ಅದರಲ್ಲಿ ಮೊದಲನೆಯದು ಕ್ರೀಡೆ ಮತ್ತು ಆರೋಗ್ಯ ಈ ರೀತಿ ನಿಮಗೆ ಪ್ರಬಂಧವನ್ನ ಕೇಳಿದಾಗ ಯಾವ ರೀತಿಯಾಗಿ ಬರೀಬೇಕಪ್ಪ ಅಂತಂದ್ರೆ ಮನುಷ್ಯ ಸಮಾಜ ಜೀವಿ ಸಂಘ ಜೀವಿ ಹಾಗೆ ಬುದ್ಧಿಜೀವಿ ಆತ ಸದಾ ಒಂದಿಲ್ಲೊಂದು ಕಾರ್ಯದಲ್ಲಿ ನಿರತನಾಗಿರುತ್ತಾನೆ ಬಿಡುವಿಲ್ಲದ ಯಾಂತ್ರಿಕ ಬದುಕಿನಲ್ಲಿ ಮನಸ್ಸಿಗೆ ಉಲ್ಲಾಸ ತರುವಂತ ಕಾರ್ಯಗಳ ಕಡೆ ಗಮನ ಹರಿಸುವುದು ಅತಿ ಮುಖ್ಯ ಆ ನಿಟ್ಟಿನಲ್ಲಿ ಕ್ರೀಡೆಗಳು ಅತಿ ಮುಖ್ಯ ಸದೃಢ ಮನಸ್ಸಿಗೆ ಸದೃಢ ಶರೀರ ಅತಿ ಮುಖ್ಯ ಪ್ರತಿಯೊಬ್ಬರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆಗಳು ಅತ್ಯಗತ್ಯ ದೈಹಿಕ ಆರೋಗ್ಯ ಸುಸ್ಥಿರವಾಗಿದ್ದರೆ ಮಾನಸಿಕ ಆರೋಗ್ಯವು ಚೆನ್ನಾಗಿರುತ್ತದೆ ಕ್ರೀಡೆಗಳು ಮನಕ್ಕೆ ಮುದ ನೀಡುತ್ತವೆ ನೆಕ್ಸ್ಟ್ ಲೈನ್ ಅದು ದೈಹಿಕ ಪೋಷಣೆಗೂ ಸಹಾಯವಾಗುತ್ತದೆ ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಹಾಗೆಯೇ ನಿಯಮಿತ ವ್ಯಾಯಾಮ ಅಷ್ಟೇ ಮುಖ್ಯ ಕ್ರೀಡೆಗಳಿಂದ ದೇಹಕ್ಕೆ ವ್ಯಾಯಾಮ ದೊರೆಯುತ್ತದೆ ಶರೀರದಲ್ಲಿ ರಕ್ತ ಪರಿಚಲನೆ ಹೆಚ್ಚಿ ದೇಹದ ಎಲ್ಲ ಅಂಗಾಂಗಗಳಿಗೂ ಪೋಷಣೆ ದೊರೆಯುತ್ತದೆ ದೈಹಿಕ ಬೆಳವಣಿಗೆ ಹೊಂದಾಣಿಕೆ ಶಿಸ್ತು ಸಹಬಾಳ್ವೆ ಅಂತಾರಾಷ್ಟ್ರೀಯ ಸಂಬಂಧಗಳ ವೃದ್ಧಿಗೆ ಕ್ರೀಡೆಗಳು ಅತ್ಯಗತ್ಯವಾಗಿವೆ ಒಳಾಂಗಣ ಕ್ರೀಡೆಗಳಾದ ಚೆಸ್ ಕೇರಂ ಚನ್ನಮಣೆ ಪದಬಂಧ ಮುಂತಾದವುಗಳಿಂದ ಬುದ್ಧಿ ಚುರುಕಾಗುತ್ತದೆ ಯೋಗಾಸನಗಳಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ದೀರ್ಘಾಯುಗಳಾಗಿ ಸದೃಢವಾಗಿ ಬದುಕು ಸಾಗಿಸಲು ಪ್ರಾಣಾಯಾಮದಂತ ಚಟುವಟಿಕೆಗಳು ನೆರವಾಗುತ್ತವೆ ನಿರಂತರವಾದ ಸಾಧನೆ ಮತ್ತು ಪರಿಶ್ರಮದಿಂದ ದೇಹ ಮನಸ್ಸು ಉಲ್ಲಾಸಗೊಂಡು ಬದುಕಿನ ಎಂತಹ ಸಮಸ್ಯೆಗಳನ್ನು ಎದುರಿಸುವ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಶಕ್ತಿಯನ್ನು ಆತ್ಮವಿಶ್ವಾಸವನ್ನು ವೃದ್ಧಿಗೊಳಿಸುವಂತಹ ಮಹತ್ತರ ಕಾರ್ಯವನ್ನು ಕ್ರೀಡೆಗಳು ಮಾಡುತ್ತವೆ ಹೊರಾಂಗಣ ಆಟಗಳಾದ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಕಬಡ್ಡಿ ಮೊದಲಾದವುಗಳಿಗೆ ದೈಹಿಕ ಕಸರತ್ತು ಅಗತ್ಯವಾಗಿದ್ದು ಇದರಿಂದ ದೇಹದಾರ್ಢ್ಯತೆ ಹೆಚ್ಚಾಗುತ್ತದೆ ಆರೋಗ್ಯವಂತರಾಗಲು ನೆರವಾಗುತ್ತದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕ್ರೀಡೆಗಳಿಂದ ಸ್ಪರ್ಧಾ ಮನೋಭಾವನೆ ಮೂಡಿಸಲು ಸಾಧ್ಯವಾಗಿದೆ ಅಂತರ ಕಾಲೇಜು ಕ್ರೀಡಾಕೂಟಗಳಿಂದ ಪರಸ್ಪರ ಸ್ನೇಹ ಸೌಹಾರ್ದತೆಗಳು ಮೂಡಲು ಸಾಧ್ಯ ಕ್ರೀಡೆಗಳಲ್ಲಿ ಜಿಲ್ಲಾ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿವೆ ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಕ್ರೀಡಾಭಾವನೆ ಮೂಡಿಸುವುದು ಅಗತ್ಯ ಉತ್ತಮ ಆರೋಗ್ಯ ಹೊಂದಲು ಕ್ರೀಡೆಗಳು ಮನುಷ್ಯನಿಗೆ ಟಾನಿಕ್ನಂತೆ ಕಾರ್ಯ ನಿರ್ವಹಿಸುತ್ತವೆ ಪ್ರತಿಯೊಬ್ಬ ವ್ಯಕ್ತಿಗೂ ಕ್ರೀಡೆಗಳು ಅತಿ ಮುಖ್ಯ ಇನ್ನು ಎರಡನೆಯ ಒಂದು ಪ್ರಬಂಧವನ್ನು ನೋಡೋಣ ನಗರ ನೈರ್ಮಲ್ಯ ಕಾಪಾಡುವಲ್ಲಿ ನಾಗರಿಕರ ಪಾತ್ರ ಈ ರೀತಿಯಾಗಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಆನುವಲ್ ಎಕ್ಸಾಮ್ನಲ್ಲಿ ಕೇಳಿದಾಗ ಯಾವ ರೀತಿ ಬರೀಬೇಕಪ್ಪ ಅಂತಂದರೆ ಪ್ರಾಣಿಗಳಲ್ಲಿ ಅತ್ಯಂತ ಬುದ್ಧಿಜೀವಿ ಮನುಷ್ಯ ಆದ್ದರಿಂದ ಅವನು ವಾಸ ಮಾಡುವ ಸುತ್ತಮುತ್ತಲೂ ಪರಿಸರ ಸ್ವಚ್ಛವಾಗಿರುವುದು ಅತಿ ಮುಖ್ಯ ನಾಗರಿಕತೆ ಬೆಳೆದಂತೆಲ್ಲ ನಗರೀಕರಣ ಹೆಚ್ಚುತ್ತದೆ ಯಂತ್ರಯುಗದ ಪರಿಣಾಮವಾಗಿ ಆಧುನಿಕತೆ ಬೆಳೆದಂತೆಲ್ಲ ಚಿಕ್ಕ ನಗರಗಳು ದೊಡ್ಡ ನಗರಗಳಾಗಿ ಬೆಳೆಯುತ್ತಿವೆ ಬೇರೆ ಬೇರೆ ಕಾರಣಗಳಿಂದಾಗಿ ನಗರಗಳಿಗೆ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಜನಸಂಖ್ಯೆ ಹೆಚ್ಚಾದಂತೆ ನಗರಗಳಲ್ಲಿನ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಅದರಲ್ಲಿ ನೈರ್ಮಲ್ಯದ ಸಮಸ್ಯೆ ತುಂಬಾ ಗಂಭೀರವಾದ ಸಮಸ್ಯೆಯಾಗಿದೆ ನಾಗರಿಕರು ಆರೋಗ್ಯದಿಂದ ಇರಲು ಸುತ್ತಲಿನ ಪರಿಸರ ಸ್ವಚ್ಛ ಹಾಗೂ ಶುದ್ಧವಾಗಿರುವುದು ಅತಿ ಮುಖ್ಯ ನಗರ ನೈರ್ಮಲ್ಯವನ್ನು ಕಾಪಾಡುವ ಜವಾಬ್ದಾರಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಯದ್ದಾಗಿದೆ ಆದರೆ
ಅಷ್ಟೇ ಪ್ರಮಾಣದ ಹೊಣೆಗಾರಿಕೆ ಆಯಾ ಪ್ರದೇಶಗಳಲ್ಲಿ ವಾಸ ಮಾಡುವ ನಾಗರಿಕರ ಮೇಲೂ ಇರುತ್ತದೆ. ನೈರ್ಮಲ್ಯ ಕಾಪಾಡುವ ಕೆಲಸದಲ್ಲಿ ನಗರಸಭೆಗಳು ಎಡೆಬಿಡದೆ ಕಾರ್ಯನಿರ್ವಹಿಸುತ್ತಿವೆ. ಆದಾಯದ ಬಹುಪಾಲು ನೈರ್ಮಲ್ಯಕ್ಕೆ ವ್ಯಯ ಮಾಡುತ್ತಿವೆ. ಆದರೂ ಸಮಸ್ಯೆಗೆ ಸಂಪೂರ್ಣವಾದ ಪರಿಹಾರ ಸಿಗುತ್ತಿಲ್ಲ. ನಗರ ಪ್ರದೇಶಗಳಲ್ಲಿ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿರುವುದರಿಂದ ಅವುಗಳ ನಿರ್ವಹಣೆ ತುಂಬ ಕಷ್ಟದಾಯಕವಾಗಿದೆ. ಇದರಿಂದ ವಿವಿಧ ಬಗೆಯ ರೋಗಗಳು ಹರಡುತ್ತಿವೆ. ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ, ರಸ್ತೆಗಳ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಮಳೆಗಾಲದಂತೂ ತುಂಬ ತೊಂದರೆಯಾಗುತ್ತಿದೆ. ಜೊತೆಗೆ ಎಷ್ಟೇ ಪ್ರಯತ್ನ ಪಟ್ಟರೂ ನೈರ್ಮಲ್ಯ ಕಾಪಾಡುವುದು ಕಷ್ಟಕರವಾಗಿದೆ. ನಾಗರಿಕರು ಸಂಘಟಿತರಾಗಿ ಸಂಘ ಸಂಸ್ಥೆಗಳ ಮೂಲಕ ಬಡಾವಣೆಗಳಲ್ಲಿ ಜನರಿಗೆ ಜಾಗೃತಿ ಮೂಡಿಸುವುದು, ಕಸ ನಿರ್ವಹಣೆಯಲ್ಲಿ ಸರ್ಕಾರದ ಜೊತೆ ಸ್ಪಂದಿಸುವುದು, ಮಲಮೂತ್ರ ವಿಸರ್ಜನೆ, ಧೂಮಪಾನ, ತಂಬಾಕು ಉತ್ಪನ್ನಗಳನ್ನು ಜಿಗಿದು ಉಗಿಯುವುದನ್ನು ತಡೆಗಟ್ಟುವುದು, ಎಲ್ಲೆಂದರಲ್ಲಿ ಕಸ ಎಸೆಯದಂತೆ ಕೆರೆ ಉದ್ಯಾನ ಮರ ರಕ್ಷಣೆಯಲ್ಲಿ ಜನಜಾಗೃತಿ ಮೂಡಿಸುವ ಮೂಲಕ ನಗರ ನೈರ್ಮಲ್ಯವನ್ನು ಕಾಪಾಡುವುದು ನಾಗರಿಕರ ಮುಖ್ಯ ಹೊಣೆಯಾಗಿದೆ. ಸ್ವಚ್ಛತೆ ನಮ್ಮೆಲ್ಲರ ಮುಖ್ಯ ಜವಾಬ್ದಾರಿಯಾಗಬೇಕಾಗಿದೆ. ಇನ್ನು ಮೂರನೆಯ ಒಂದು ಪ್ರಬಂಧವನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ವಿದೇಶಿ ವ್ಯಾಮೋಹ ಮತ್ತು ಪ್ರತಿಭಾ ಪಲಾಯನ, ಈ ರೀತಿಯಾಗಿ ಕೇಳಿದಾಗ ನೀವು ಯಾವ ರೀತಿ ಬರೀಬೇಕಪ್ಪ ಅಂತಂದರೆ, ಎಕ್ಸಾಮ್ನಲ್ಲಿ ಭಾರತ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಗತಿಯನ್ನು ಸಾಧಿಸಿದೆ. ಇಂತಹ ರಾಷ್ಟ್ರದಲ್ಲಿ ಬದುಕುತ್ತಿರುವ ಕೆಲವರು ದೇಶದ ಬಗ್ಗೆ ಪ್ರೀತಿ ಅಭಿಮಾನಗಳಿಲ್ಲದೆ ದೂರದ ಯಾವುದೋ ರಾಷ್ಟ್ರದಲ್ಲಿ ಜೀವಿಸುವುದಕ್ಕೆ ಆಸೆ ಪಡುತ್ತಾರೆ. ಜೊತೆಗೆ ಅಲ್ಲಿ ಬಾಳಿದರೆ ಹಣ ಮತ್ತು ಒಳ್ಳೆಯ ಜೀವನ ಸಿಗುತ್ತದೆಂಬ ಆಸೆ ಹೊಂದಿದ್ದಾರೆ. ಇದನ್ನೇ ವಿದೇಶಿ ವ್ಯಾಮೋಹವೆನ್ನಬಹುದು. ನಮ್ಮ ದೇಶ ಪ್ರಾಚೀನ ಕಾಲದಿಂದಲೂ ಬುದ್ಧಿವಂತ ಜನಾಂಗವೆಂದು ಗುರುತಿಸಿಕೊಂಡು ಬಂದಿದೆ. ಜಾಗತೀಕರಣ ಆಧುನೀಕರಣದ ಸಂದರ್ಭದಲ್ಲಿಯೂ ಸಾಕಷ್ಟು ಸಾಧನೆ ಮಾಡಿದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ವಿಶ್ವದ ರಾಷ್ಟ್ರಗಳಿಗಿಂತ ನಾವು ಮುಂದಿದ್ದೇವೆ. ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಗುವ ಉದ್ಯೋಗಾವಕಾಶಗಳು, ಜನಸಂಖ್ಯೆ, ವಿದ್ಯಾಭ್ಯಾಸದ ಅವಕಾಶಗಳು ಕಡಿಮೆ ಇರೋದ್ರಿಂದ ಪ್ರತಿಭಾವಂತರು ಯುವಕರು ವಿದೇಶಿ ವ್ಯಾಮೋಹಕ್ಕೆ ಒಳಗಾಗಲು ಕಾರಣವಾಗಿದೆ. ಜೊತೆಗೆ ಜಾತಿ, ಹಣ, ಅಧಿಕಾರ ಮುಂತಾದ ಪ್ರಬಲ ಶಕ್ತಿಗಳು ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿದ್ದು ನಿಜವಾದ ಪ್ರತಿಭಾವಂತರಿಗೆ ಅವಕಾಶಗಳು ತಪ್ಪಿ ಹೋಗುವ ಅವಕಾಶಗಳು ಹೆಚ್ಚು. ಇದರಿಂದ ಉತ್ತಮ ಶಿಕ್ಷಣ ಸಿಗುವುದು ಸಹ ಕಷ್ಟದಾಯಕವಾಗಿದೆ. ಆದರೆ ವಿದೇಶಗಳಲ್ಲಿ ಪ್ರತಿಭಾವಂತರಿಗೆ ಉತ್ತಮ ಅವಕಾಶಗಳು ಹೆಚ್ಚಾಗಿವೆ. ದೇಶದ ನೆಲ, ಜಲ, ಗಾಳಿ, ಆಹಾರವನ್ನು ಉಂಡು ನಮ್ಮ ದೇಶವನ್ನು ಮರೆತು ವಿದೇಶಿ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಪ್ರತಿಭೆಯನ್ನು ವಿದೇಶದಲ್ಲಿ ವಿನಿಯೋಗಿಸುವವರ ಸಂಖ್ಯೆ ಹೆಚ್ಚಾಗುತ್ತಿರುವುದು ದುರದೃಷ್ಟಕರ. ವಿದೇಶಿ ಜೀವನ ಶೈಲಿ, ಹಣ ವಿಲಾಸಿ ಜೀವನಕ್ಕೆ ನಮ್ಮ ಪ್ರತಿಭೆಗಳು ಮಾರು ಹೋಗುತ್ತಿವೆ. ವಿದೇಶಿ ಆಕರ್ಷಣೆಗೆ ಒಳಗಾಗಿ ಹೆತ್ತ ತಂದೆ, ತಾಯಿ, ನೆಲ, ಸಂಸ್ಕೃತಿ ಮರೆತು ಸ್ವಾರ್ಥದ ದೃಷ್ಟಿಯಿಂದ ವಿದೇಶಕ್ಕೆ ಹಾರಿ ಹೋಗುವವರು ನಮ್ಮ ದೇಶ, ಸಂಸ್ಕೃತಿ, ತಂದೆ ತಾಯಿಯ ಕಡೆ ಗಮನ ನೀಡುವುದು ಅನಿವಾರ್ಯವಾಗಿದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬ ಮಾತು ಭಾರತಕ್ಕಿಂತ ವಿದೇಶದಲ್ಲಿ ಹೆಚ್ಚಾಗಿ ಪಾಲನೆಯಾಗುತ್ತಿದೆ. ಆದ್ದರಿಂದ ದೇಶ ಜನರ ಮನಸ್ಸಿನಲ್ಲಿರುವ ಈ ಭಾವನೆ ನಾಶವಾಗಲು ಅಗತ್ಯವಾದ ಅವಕಾಶಗಳನ್ನು ಸೃಷ್ಟಿಸುವುದು ಅನಿವಾರ್ಯವಾಗಿದೆ. ವಿದೇಶಿ ವ್ಯಾಮೋಹ ಹಾಗೂ ಪ್ರತಿಭಾ ಪಲಾಯನಗಳಿಂದ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲಿಯೂ ಒಳ್ಳೆಯದೇ ಆಗುತ್ತದೆ ಎಂಬುದು ಸುಳ್ಳು. ದೂರದ ಬೆಟ್ಟ ನುಣ್ಣಗೆ ಎಂಬ ನಾಣ್ಣುಡಿಯಂತೆ ಆದಾರಿಯಲ್ಲಿಯೂ ಒಳಿತು ಕೆಡಕುಗಳು ಸರ್ವೇ ಸಾಮಾನ್ಯವಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿನಲ್ಲಿ ಕೇಳುವಂಥ ಪ್ರಬಂಧಗಳಾಗಿದೆ. ಅದನ್ನು ಯಾವ ರೀತಿ ಬರೀಬೇಕು ಅಂತ ಗೊತ್ತಾಯ್ತಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾವ ಯಾವ ನೋಟ್ಸ್ಗಳ ವಿವರಣೆಗಳು ಬೇಕು, ಯಾವ ಯಾವ ಒಂದು ಪಾಠಗಳ ವಿವರಣೆಗಳು ಬೇಕು, ಯಾವ ಒಂದು ಕ್ವಶನ್ ಪೇಪರ್ಸ್ಗೆ ಆನ್ಸರ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.